ಕೇಂದ್ರಗಳು ಇಲ್ಲ. ಓಕೆ, ನಮಸ್ಕಾರ. ನನ್ನ ಹೆಸರು ಅನ್ನಿ. ನಾನು ಮೈಸೂರಿಗೆ ಕನ್ನಡ ಕಲಿಯುವುದಕ್ಕೆ ಬಂದೆ. ನಾನು ಮೈಸೂರಿಗೆ ಜರ್ಮನಿಯಿಂದ ಮೈಸೂರಿಗೆ ಏಪ್ರಿಲ್ 24 ಬಂದೆ. ನಾನು ಮೈಸೂರು ಸ್ವಲ್ಪ ನೋಡಿದೆ. ಆಮೇಲೆ ನಾನು ಕನ್ನಡ ಕ್ಲಾಸಸ್ ಕನ್ನಡ ಕ್ಲಾಸ್ನಲ್ಲಿ ಕನ್ನಡ ಕಲಿತೆ. ಕನ್ನಡ ಕ್ಲಾಸಸ್ ಎರಡು ತಿಂಗಳು ಇತ್ತು. ನಾವು ಕನ್ನಡ ಬೇಸಿಕ್ಸ್ ಕಲಿತೆವು, ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ನೌನ್ಸ್, ಪ್ರೊನೌನ್ಸ್ ಇತ್ಯಾದಿ. ಕನ್ನಡ ಕ್ಲಾಸಸ್ ತುಂಬ ಪ್ರೊಡಕ್ಟಿವ್ ಇತ್ತು. ಕ್ಲಾಸ್ ಆಮೇಲೆ ನಾವು ಮೈಸೂರು ಸುತ್ತಮುತ್ತು ಹೋದೆವು. ನಾವು ಕನ್ನಡ ಸಂಸ್ಕೃತ ಮತ್ತು ಕನ್ನಡ ಇತಿಹಾಸ ಕಲಿತೆವು. ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದೆವು. ನಾವು ಶ್ರವಣಬೆಳಗೊಳಕ್ಕೆ ಹೋದೆವು. ನಾವು ಚಿಕ್ಕ ಬೆಟ್ಟ ಮತ್ತು ದೊಡ್ಡ ಬೆಟ್ಟ ಹಾಕಿದ್ದೆವು. ಗುಮ್ಮಟೇಶ್ವರ ನೋಡೆವು. ತುಂಬ ಚೆನ್ನಾಗಿತ್ತು. ಮತ್ತು ಮೈಸೂರಿನಲ್ಲಿ ನಾನು ತುಂಬ ರುಚಿಯಾಗಿ ಊಟ ತಿಂದೆವು, ಮಾಡಿದೆವು. ಮತ್ತು ತುಂಬ ರುಚಿ ತಿಂದೆ. ಮತ್ತು ನಾನು ಮೈಸೂರು, ನನಗೆ ಮೈಸೂರು ತುಂಬ ಇಷ್ಟ. ಧನ್ಯವಾದ. ಯಾವ ಉದ್ದೇಶಕ್ಕಾಗಿ ಬಂದಿದ್ರಿ ಮೈಸೂರಿಗೆ? ಯಾವ ಉದ್ದೇಶಕ್ಕಾಗಿ ಬಂದಿರಿ? ಕನ್ನಡ ಕಲಿಯುವುದಕ್ಕೆ. ರಿಸರ್ಚ್ ಏನಾದ್ರು ಮಾಡ್ತಾ ಇದ್ರ? ನಾನು ಆಯುರ್ವೇದ ಮತ್ತು ಯೋಗ ಇಂಟ್ರೆಸ್ಟೆಡ್ ಇದೆ ಮತ್ತು ಇದೇನೆ. ಮತ್ತು ಜರ್ಮನಿನಲ್ಲಿ ನಾನು ಇಂಡೋಲಜಿ ಕಲಿಯುತ್ತೇನೆ. ಮತ್ತು ನಾನು ಹಿಂದಿ ಮತ್ತು ಕನ್ನಡ ಕಲಿಯುತ್ತೇನೆ. ನಾನು ಮೈಸೂರಿಗೆ ಬಂದೆ. ಅದರಿಂದ ನಾನು ಕನ್ನಡ ಇಂಪ್ರೂವ್ ಮಾಡಿರಬೇಕು. ಜರ್ಮನಿಯಲ್ಲಿ ನಾನು ಸ್ವಲ್ಪ ಕನ್ನಡ ಕಲಿತೆ ಮತ್ತು ಮಾತಾಡ ಇಲ್ಲ, ಮಾತ್ರ ಟ್ರಾನ್ಸ್ಲೇಷನ್ ಡಿಕ್ಷನರಿಯ ಜೋತೆ ಮತ್ತು ನಮ್ಮ ಅಧ್ಯಾಪಕರು ಕೇಳಿಯುತ್ತೇನೆ. ನಾನು ಕನ್ನಡ ಕ್ಲಾಸಸ್ ಮಾಡಬೇಕು. ಈಗ ಕನ್ನಡ ಕಲಿಯೋದು ಸುಲಭ ಆಯ್ತಾ ಅಥವಾ ಟಫ್ ಅನ್ನಿಸ್ತಾ? ಕನ್ನಡ ನನಗೆ ಕನ್ನಡ ತುಂಬ ಕಷ್ಟ. ಬೇರೆ ಕನ್ನಡ ಬೇರೆ ಭಾಷೆ. ಜರ್ಮನಿ ಮತ್ತು ಕನ್ನಡ ತುಂಬ ಬೇರೆ ಭಾಷೆಗಳು. ಮತ್ತು ಕನ್ನಡ ಭಾಷೆ ತುಂಬ ಚೆನ್ನಾಗಿದೆ. ನಾನು ಕನ್ನಡ ಭಾಷೆ, ನನಗೆ ಕನ್ನಡ ಭಾಷೆ ತುಂಬ ಇಷ್ಟ.
ಅದರಿಂದ ನಾನು ಕನ್ನಡ ಮೋರ್ ಮೋರ್ ಇಂಪ್ರೂವ್ ಮಾಡಬೇಕು. ಈಗ ಇಲ್ಲಿ ಎನ್ವೈರನ್ಮೆಂಟ್ಗೂ ಜರ್ಮನ್ ಎನ್ವೈರನ್ಮೆಂಟ್ಗೂ ಏನು ಡಿಫ್ರೆನ್ಸ್ ಅನಿಸ್ತು ನಿಮಗೆ? ಕನ್ನಡ ಭಾಷೆ ನೀವು ಸೆಂಟೆನ್ಸಸ್ ಪಾಸಿಬಲ್ ವರ್ಬ್ ಇಲ್ಲ. ಜರ್ಮನಿ ಇಟ್ಸ್ ಕಂಪ್ಲೀಟ್ಲಿ ಕನ್ನಡ ಕಲಿಯುತ್ತೇನೆ ತುಂಬ ಬೇರೆ. ಮೈಸೂರು ತುಂಬ ಆ್ಯಕ್ಟಿವ್, ನೀವು ಕನ್ನಡ ಕನ್ನಡ ಮಾತ್ರ ಇಲ್ಲ, ನೀವು ಸಂಸ್ಕೃತಿ ಸಂಸ್ಕೃತ ಮತ್ತು ಇತಿಹಾಸ ನೋಡುತ್ತೇನೆ ಮತ್ತು ನೀವು ಕನ್ನಡಿಗದ ಜೊತೆ ಮಾತಾಡುತ್ತೇನೆ. ನೀವು ಸೊ ಇಟ್ಸ್ ಮೋರ್ ಲೈಕ್ ಯು ಮೋರ್ ಇನ್ ದ ನಾವು ಕನ್ನಡ ಮೈಸೂರಿಗೆ ವಾಪಸ್ ಮಾಡಿರಬೇಕು.